ಸೋತಾಗ ಪಾಗಾರದ ಮೇಲೆ ಕೈ ಇಟ್ಟು ನಿಲ್ಲುವಂತದ್ದು, ಮತ್ತೆ ಒಬ್ರಿಗೆ ಒಬ್ರು ಕೈಕೊಟ್ಟು ನಿಲ್ಲುವಂತದ್ದು, ಇಷ್ಟೆಲ್ಲ ಹಾಕಿಯೂ ಅವರು ಯಾರತ್ರ ಹುಲಿ ವೇಷ ನೋಡದೆ ಇದ್ದವ್ರ ಹತ್ರ ಮಾತನ್ನ ಕೇಳಬೇಕಾಗ್ತದೆ. ಇದು ಬೇಸರ ತರುವಂತದ್ದು. ನಾನೊಬ್ಬ ವೇಷ ಹಾಕದೆ ಇದ್ರೂ ಕೂಡ ಆ ನೋವು ನನ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆವರೆಗೆ ಈ ವೇಷ ತಯಾರಾಗುವವರೆಗೆ ಒಂದು ಕ್ಷಣವೂ ನಿದ್ರೆಯನ್ನ ಮಾಡದೆ ಕಾಲಿಗೆ ಕಾಲನ್ನು ತಾಕಿಸದೆ ಕೈಯನ್ನ ಹೀಗೆ ತಾಕಿಸದೆ ನಿಂತುಕೊಂಡು ವೇಷ ಹಾಕಿ ಅವರು ನಮ್ಮ ಕಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೇರೆ ಕಡೆ ಕುಂದಾಪುರ ಬಿಟ್ಟು ಬೇರೆ ಕಡೆಯ ಹುಲಿಗಳನ್ನ ನಾವು ನೋಡಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವೇ ಅದಕ್ಕೆ ಬಹಳಷ್ಟು ಲೈಕ್ಗಳನ್ನ ಕೊಡ್ತೇವೆ. ಅಲ್ಲಿ ಅದೊಂದು ಬೇರೆ ರೀತಿಯ ಅದು ಕಲೆ ಅನ್ನೋದಕ್ಕಿಂತಲೂ ಬೇರೆ ರೀತಿಯಲ್ಲಿ ಅದು ದಿಕ್ಕು ಬದಲಾಯಿಸಿ ಹೋಗ್ತಾ ಇದೆ. ಆದ್ರೆ ಕುಂದಾಪುರದಲ್ಲಿ ಅದೃಷ್ಟವಶಾತ್ ಇವತ್ತು ಅದು ಕಲೆಯಾಗಿಯೇ ಉಳಿದಿದೆ. ಯಾವುದೇ ಕಾರಣಕ್ಕೂ ಅದು ವ್ಯಾವಹಾರಿಕವಾಗಿ ಎಲ್ಲಿಯೂ ಹಾದಿ ತಪ್ಪಿ ಹೋಗ್ಲಿಲ್ಲ. ಅಂತಹ ಕಲೆ ನಮ್ಮಲ್ಲಿದೆ, ಕುಂದಾಪುರದಲ್ಲಿದೆ ಅಂತೇಳಿ ಹೇಳುವಂಥದ್ದು ನಮ್ಮ ಸೌಭಾಗ್ಯ. ಇಂತಹ ಕಲಾವಿದರನ್ನ ನಾವು ಉಳಿಸ್ಕೊಳ್ಬೇಕು, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಅವರು ಹಣದ ಆಸೆಯಿಂದ ಇದನ್ನ ಮಾಡ್ತಾ ಇಲ್ಲ. ದೇವಿಯ ಆರಾಧನೆ ಮತ್ತು ಒಂದು ಸಂಸ್ಕೃತಿ ಅದನ್ನ ಅವರು ನೆರವೇರಿಸ್ತಾ ಇದ್ದಾರೆ.